ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತ. ಅಂತೂ ಇಂತೂ ಕೊನೆಗೆ ಯತ್ನಾಳರಿಗೆ ಎಚ್ಚರಿಕೆ ಬಂತು ಹೈಕಮಾಂಡ್ದಿಂದ, BJP ಹೈಕಮಾಂಡ್ದಿಂದ, ಅದರಲ್ಲೂ RSS ಅಂತ ಸುದ್ದಿಗಳು ಬರ್ತಾ ಇದ್ದಾವೆ ಇತ್ತೀಚಿನ ಸುದ್ದಿ. ಅದರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಈಗ ನಾವು ಮಾತಾಡಿದ್ವಿ. ಅದರ ಬದಲಾಗಿ ಯತ್ನಾಳರು ಮತ್ತು ಅವ್ರ ಹಿಂಬಾಲಕರು ಅವ್ರ ಜೊತೆಗಾರರು ಏನು ಮಾಡಿದ್ರು, ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಕೊನೆಗೆ ಯಾವ ಹಂತಕ್ಕೆ ಬಂದು ಮುಟ್ಟಿರೋದ್ರೆ ಯತ್ನಾಳರವರು ನನ್ನವ್ರು ಇಟ್ಕೋರಿ ಯಡಿಯೂರಪ್ಪನವ್ರು ಇಟ್ಕೊಳ್ರಿ ಅನ್ನೋ ಒಂದು ಮಾತಾಡಕ್ಕೆ ಶುರು ಮಾಡಿದರು. ಇದು ಒಂದು ರೀತಿ ಅವರ ಅತಿ ಆತ್ಮವಿಶ್ವಾಸ ಏನೋ. ಕೊನೆಗೆ ಅದನ್ನು ಕೇಳಿ 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 ಅದರಲ್ಲೂ ಮುಡಾದಿಂದ ಒಂದು ಸ್ವಲ್ಪ ಒಳ್ಳೆ ಹೆಸರು ಬಂದಿತ್ತು BJP, ಒಳ್ಳೆ ಹೆಸರಾಗಿತ್ತು. ನಾವು ಬೆನ್ನು ಹತ್ತಿವಪ್ಪ ಅಂತ ಇದ್ದರು, ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದ್ದರು. ಯಡಿಯೂರಪ್ಪನವರಿಂದ ಆರೋಪ ಪ್ರತ್ಯಾರೋಪ ಸಾಕಷ್ಟು ಇರ್ಬೋದು. ನಾವು ಸರ್ ಸಲಹೆನೂ ಕೊಟ್ಟಿದ್ವಿ ಯಡಿಯೂರಪ್ಪ ನಮ್ಮ ಯತ್ನಾಳರವ್ರಿಗೆ, ಅಲ್ಲರಿ ನೀವು ಅವ್ರನ್ನ ಕಿತ್ತು ಹಾಕ್ಬಿಂದ್ಲು, ಅವ್ರು ಬೇರೆ ಪಕ್ಷ ಹೋಗಿದ್ದರು ಅನ್ನೋ ಆರೋಪ ಮಾಡೋಕ್ಕಿಂತ ನೀವೊಂದು ಮೂರನೇ ಪಕ್ಷ ಕಟ್ಟಿರಲ್ಲ ಅಂತ ಹೇಳಿದ್ವಿ ಇವರು ಇವರಿಗೆ ಮತ್ತು ಇವ್ರ ಹಿಂಬಾಲಕರು ಜೊತೆಗಾರರಿಗೆ. ಅದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ ಇಲ್ಲಿವರೆಗೆ. ಬಟ್ ಒಂದು ತಿಂಗ್ ಏನು ಗೊತ್ತಾಯ್ತಪ್ಪ ಅಂತಂದರೆ, ಸ್ವತಃ ಇವತ್ತು ಮನವರಿಕೆ ಆಗಿದೆ BJP ಹೈಕಮಾಂಡ್ಗೆ ಮತ್ತು RSS ಮತ್ತು RSS ಅಂತ ಈಗ ನಿಧಾನಕ್ಕೆ ಮತ್ತೆ ತನ್ನ ಅಸ್ತವನ್ನು BJPಯಲ್ಲಿ ಹಾಕ್ತಾ ಇದೆ. ಯಾಕಂದರೆ ಈಗ ನಾವು ಕೇಳಿದ್ವಿ ಇದು ಸರದ ಮೋದಿಗೆ ಅವ್ರಿಗೆ ಕೆಟ್ಟದ ಹಾಗೆ ಹೀಗೆ ಮಾತು ಕೇಳಿದ್ವಿ. ಈಗ ಮೋದಿ ಅವರು ಸರಿ ಸ್ವತಃ RSS ಬಿಟ್ಟರೆ ನನಗೆ ಗತಿ ಇಲ್ಲ, ಯಾಕಂತಂದರೆ ಕಾಂಗ್ರೆಸ್ಗೆ ಆಗಿರ್ಬೋದು ಮತ್ತಾರು ಆಗಿರ್ಬೋದು ಅವ್ರು ನಂಬೋದು ಇಲ್ಲ ಮೋದಿ ಅವ್ರನ್ನ. ಮತ್ತು ಮೋದಿ ಅವರು ಯಾರಪ್ಪ ಅಂತಂದರೆ ಒಂದು RSS ಪ್ರೊಡಕ್ಟ್ ಅವರು. ಅವರು ಆ ಒಂದು ಏನಪ್ಪ ಅಂದ್ರೆ ಸಂಘಟನೆ ಪ್ರಚಾರಕರಾಗಿ ಬೆಳೆದಂಥವ್ರು. ಹೀಗಾಗಿ ಮತ್ತೆ ಇವತ್ತು ಅವರು ಅಲ್ಲಿ ಸರೆಂಡರ್ ಆಗಿದ್ದರಿಂದಾಗೆ ಕರ್ನಾಟಕದ ರಾಜಕೀಯದಲ್ಲಿ RSS ಕೈಯಾಡಿಸೋಕೆ ಶುರು ಮಾಡಿದರು. ಈ ಹಿಂದೆ BL ಸಂತೋಷ್ ಅವರು ಯಡಿಯೂರಪ್ಪನ ಮೇಲೆ ಇರಿಸಿದ ಏನೇನೋ ಮಾಡಿಸ್ತಾ ಇದ್ರು ಎಲ್ಲ, ಅದು ಈ ಸಲ ತಮಗೆ ಸಿಗ್ಬೋದೇನೋ ಅಂತೇಳಿ ಒಂದಿಷ್ಟು ಅನುಕೂಲಗಳು ಮಾಡ್ಕೋ ಸಲುವಾಗಿ ಇವತ್ತು ಯತ್ನಾಳರವರು ಹಿಂದಿನ ಸಪೋರ್ಟ್ ನಮಗೆ ಸಿಗ್ಬೋದು ಮಾಡಿದರು. ಅದೇ ಸಲ ಮುಷ್ಟಿ BL ಸಂತೋಷ್ ಅವರು ಬದಿಗೆ ಸರ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿತ್ತು ನಮ್ಮ ಯಡಿಯೂರಪ್ಪನವರಿಂದ, ಅದನ್ನು ಚರ್ಚೆ ಮಾಡಿದ್ದೆವು ನಾವು ಹಿಂದಿನ ಎಪಿಸೋಡಲ್ಲಿ. ಈ ಸಲ BL ಸಂತೋಷ್ ಅವರ ಸ್ವಲ್ಪ ಬೆಳೆದು RSS ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಹೀಗಾಗಿ RSS ಇವತ್ತು ಎಚ್ಚರಿಕೆ ಕೊಟ್ಟದ, ನೀವು ಬಾಯಿಂಶ ಸುಮ್ಮನೆ ಇರಬೇಕಪ್ಪ ಅಂತೇಳಿ ಹಿಂಗೆ ಸುದ್ದಿ ಬರ್ತಾ ಇದ್ದಾವ ಯತ್ನಾಳರಿಗೆ ಮತ್ತು ಅವ್ರ ಜೊತೆಗಾರರಿಗೆ. ನೀವು ಒಂದೇಳೆ ಸುಮ್ಮನೆ ಇರದೆ ಹೋದ್ರೆ, ಬಾಯಿ ಮುಸ್ತದೆ ಹೋದ್ರೆ ನಾವು ನಿಮ್ಮನ್ನ ಯಾಕಪ್ಪ ಪಾರ್ಟಿ ತೆಗೆದು ಹಾಕಬಾರ್ದು. ಇದು BJPಯ ದೃಷ್ಟಿಯಿಂದ ಒಳ್ಳೆಯ ಡಿಸಿಷನ್. ಯಾಕಪ್ಪ ಅಂತಂದರೆ ಇಬ್ಬರಲ್ಲೂ ಒಬ್ಬರನ್ನ ಆಯ್ಕೆ ಮಾಡೋ ಪರಿಸ್ಥಿತಿ ಬಂದಿರ್ತದೆ ಇವತ್ತು. ಒಂದು ಕಡೆ ಯತ್ನಾಳರು ಅವ್ರ ಜೊತೆಗಾರರು, ಅದರಲ್ಲೂ ಮುಖ್ಯವಾಗಿ ಯತ್ನಾಳರು. ನಿರಂತರವಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ಯಡಿಯೂರಪ್ಪ ಮತ್ತು ಅವ್ರ ಮಗನ ಕಂಡ್ರೆ ಮುಗಿದೋಗ್ಬಿಡ್ತು ಮಹಾತ್ಮ. ಇದೇ ಸಂದರ್ಭದಲ್ಲೇ ನಮ್ಮ ಏನಪ್ಪ ಈಶ್ವರಪ್ಪನವರು ಈ ಪಾರ್ಟಿಗೆ ಮರಳಿ ಬರಲಿ ಬರ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ತೊಗೊಂಡಿಲ್ಲ, ಯಾಕಂದರೆ ಈಗ ಗೊತ್ತದ ನಿಮಗೆ ಅವ್ರು ಯಾವ ರೀತಿ ವಿರೋಧ ಮಾಡಿದರು ಅಂತೇಳಿ, ಇಲೆಕ್ಷನ್ದಲ್ಲಿ ಯಾವ ರೀತಿ ಮಾಡಿದರು ಅಂತೇಳಿ. ಇವತ್ತು ಅದೇ ಪಾಳೆ ಇವತ್ತು ನಮ್ಮ ಇವ್ರಿಗೆ ಬಂದು ನಿಂತದೆ, ಯಾರಿಗೆ ಯತ್ನಾಳವರಿಗೆ. ಮತ್ತು ನೋಡಿರಿ ಯಡಿಯೂರಪ್ಪನವರು ಪಕ್ಷದಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷ ಬೆಳೆಸಿದ್ದಾರೆ, ಕಟ್ಟಿದ್ದಾರೆ, 40ರಿಂದ 100 ತಂದು ಹಚ್ಚಿದ್ದಾರೆ. ಅದು ಸಾಕಷ್ಟು ಅದು ಏನಪ್ಪ ಅಂತಂದ್ರೆ ಶ್ರಮ ಅದ ಏನೋ ನಡಕ್ಕೆ ಒಮ್ಮೆ KJP ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ್ರು, ಜೊತೆಗೆ BJPಗೂ ಕೈ ಕೊಟ್ಟರು, BJPನೂ ಅಧಿಕಾರಕ್ಕೆ ಬರಲಿಲ್ಲ, ಇವೆಲ್ಲ ಹಿಂದಿನ ಇತಿಹಾಸ ಇದೆಯಲ್ಲ. ಇದು ಸಹಿತ ಈಗ ಮನವರಿಕೆ ಅದ. ಮತ್ತು ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪರನ್ನು ಬದಿಸರಿಸಿ BL ಸಂತೋಷ ಮತ್ತು ಇವರಿಗೆಲ್ಲ ಅನುಕೂಲ ಮಾಡಿಕೊಂಡಿದ್ದರು ಮೋದಿ ಮತ್ತು ಶಾರ್ ಅವರು. ಆ ಸಂದರ್ಭದಲ್ಲಿ ತಮ್ಮ ಶಕ್ತಿ ತೋರಿಸಲಿಲ್ಲ. ಅವತ್ತು ಯತ್ನಾಳರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೆ ಸ್ವತಃ ರಮೇಶ್ ಜಾರಕಿಹೊಳಿ ಗೋಕಾಕ್ ಮಾಡಿದ್ರೆ ಆ ರೀತಿ ಬಂದಿರ್ಬೋದು ಇಲ್ಲ ಅಂತಲ್ಲ. ಆದರೆ ಅವ್ರ ವಯಸ್ಸಿನ ಜವಾಬ್ದಾರಿ ಯಾವುದು ಆ ಸಂದರ್ಭದಲ್ಲಿ ಯಶಸ್ವಿ ಆಗಲಿಲ್ಲ. ಅವರು ಅತ್ಯಂತ ಕಡು ಹಿಂಬಾಲಕ ಸಹಿತ ನನ್ನ ಸೋತರು ಅತ್ನಿಯಲ್ಲಿ, ನಿಮಗೆ ಗೊತ್ತದೆ ಅತ್ನಿ ಸೋತರು, ಕಾಗವಾಡದಲ್ಲಿ ಸೋತರು, ಶ್ರೀಮಂತ್ ಪಾಟೀಲರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ನಾ ಯಾಕೆ ಈ ಮಾತನ್ನ ನೆನಪು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಸಾಮೂಹಿಕ ನಾಯಕತ್ವ ಇರ್ತದಲ್ಲ, ಮಾಸ್ ಲೀಡರ್ ಅಂತೀವಿ ನಾವು ಅದಕ್ಕೆ. ಅಂಥ ಲೀಡರ್ಶಿಪ್ ಇವರಲ್ಲಿ ಯಾರಲ್ಲೂ ಇಲ್ಲ, ಸ್ವತಃ ಯತ್ನಾಳರಲ್ಲಿಲ್ಲ, ಇನ್ನೊಬ್ಬರಲ್ಲೂ ಇಲ್ಲ. ಹೀಗಾಗಿ ಈ ಸಲ ಮತ್ತೆ ಇವರು ಪಾದಯಾತ್ರೆ ಮಾಡಿದರು ಪಾಪ ಮುಡಾದರಿಂದ, ಒಂದು ಒಳ್ಳೆಯ ಹೆಸರು ಬಂದಿತ್ತು ವಿಜಯೇಂದ್ರ ಗಾಯತ್ರಿ ಯಾರಿಗೆ ಆಯಿತು. ಹೌದು, ಅವ್ರಿಗೆ ಇವತ್ತು ಹಣಬಲ ಐತಿ, ಮತ್ಸ್ಯನೂ ಐತಿ, ಎಲ್ಲನೂ ಅದ ಅವ್ರಿಗೆ. ಇವ್ರಿಗೆ ಹೆಚ್ಚಿಗದ ಅದು ಹಣಬಲ ಧನಬಲ ತೋಳ್ಬಲ ನಾವು ಯಾರ್ಯಾರಿಗೂ ಉಪಯೋಗ ಮಾಡ್ತಾ ಇದ್ವಿ. ಇವತ್ತು ಯಡಿಯೂರಪ್ಪನಲ್ಲೂ ಭಾಳ ಅದ, ವಿಜಯೇಂದ್ರನಲ್ಲೂ ಭಾಳ ಅದ. ಇವತ್ತು ಯಾರಿಗೆ ಹಣಬಲ ತೋಳ್ಬಲ ಮತ್ತು ಯಾವ್ಯಾವ ಬರಗಳು ಎಲ್ಲ ಇದ್ದರೆ ಮಾತ್ರ ಇವತ್ತು ರಾಜಕೀಯ ಮಾಡೋಕೆ ಸಾಧ್ಯದ. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಯಾರಿಗೂ, ಯತ್ನಾಳರು ಹೇಳಬೇಕಾಗಿಲ್ಲ, ಅವ್ರ ಹಿಂಬಾಲಕರು ಹೇಳಬೇಕಾಗಿಲ್ಲ. ಯಾಕಂದರೆ ಇವತ್ತು ಪ್ರಾಮಾಣಿಕರಂತೆ ಆಯ್ಕೆ ಆಗೋ ಸಾಧ್ಯ ಭಾಳ ಕಡಿಮೆ, ಇಲ್ಲಾದರೂ ನಡೀತದೆ. ಸ್ವತಃ ಇವತ್ತು ಗಾಂಧೀಜಿ ಅವರು, ಭಗತ್ ಸಿಂಗ್ ಸ್ವತಃ ಬಂದು ನಿಂತರೂ ಸಹಿತ ಅವ್ರು ಗೆದ್ದು ಬರೋದಿಲ್ಲ ಅಂತೇಳಿ ಸಾಮಾನ್ಯ ಜನ ಮಾತಾಡಿಕೊಳ್ತಾರೆ. ಇದ್ರೆ ನಾ ಅಲ್ಲ, ಜನಸಾಮಾನ್ಯರ ಮಾತನ್ನು ಹೇಳೋದಷ್ಟು ನಮ್ಮ ಕೆಲಸ.
ಅದ್ರ ಜೊತೆ ನಮ್ಮ ಅಭಿಪ್ರಾಯ ಸೇರಿಸ್ತಾ ಇರ್ತಿಲ್ಲ ಮತ್ತು ಬೇರೆ ಅಂದ. ಹೀಗಾಗಿ ಇವತ್ತು ವಿಶೇಷವಾಗಿ ಮುಡಾದಿಂದ ಗಳಿಸ್ಕೊಂಡಿದ್ದೇನೆ. ಇವರು ಕುಡಲ ಸಂಗಮದಿಂದ ಬಳ್ಳಾರಿ ಒಳಗೆ ಬರೆಗೆ ಪಾದಯಾತ್ರೆ ಮಾಡಿ ಅದು ಕಡೆಯವರು ಇದ್ರು ಅದು ಹೆಚ್ಚು ಮಾಡಿದ್ರು ಗೊತ್ತಿಲ್ಲ ನಮಗೆ. ಆದ್ರೆ ಪಾರ್ಟಿಯಲ್ಲಿ ಎರಡು ಒಂದು ಏನಾಗ್ತಾವಪ್ಪ ಅಂದ್ರೆ